ತೀರ್ಥಹಳ್ಳಿ ಅಂದರೆ ಕುವೆಂಪು, ತೀರ್ಥಹಳ್ಳಿ ಅಂದರೆ ಅನಂತಮೂರ್ತಿ, ತೀರ್ಥಹಳ್ಳಿ ಅಂದರೆ ಏನೇನೋ ಸಂಭ್ರಮ ಪಡುವಂಥ ವ್ಯಕ್ತಿತ್ವಗಳು ಇಲ್ಲಿ ಹುಟ್ಟಿದ್ದಾರೆ. ಆದರೆ ಈಗ ಇತ್ತೀಚಿನ ದಿನದಲ್ಲಿ ನಾವೆಲ್ಲ ತೀರ್ಥಹಳ್ಳಿಯವರು ಮಲ್ಲಾಂಡವರು ತಲೆ ತಗ್ಗಿಸುವಂಥ ಕೆಲಸ ಅಂತಂದರೆ, ಎರಡು ಮೂರು ಜನ ಈ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆ ತರುವಂಥ ಟೆರರಿಸ್ಟ್ ಗ್ರೂಪ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದು ನಮಗೆ ದುಃಖದ ಸಂಗತಿ. ತೀರ್ಥಹಳ್ಳಿಯವರಿಗೆ ನಿನ್ನೆ ಅಂತೂ ಅರಾಫತ್ ಅಲಿ ಅಂತ ಹೇಳಿ ಕಳೆದ ಎರಡು ಮೂರು ವರ್ಷದಿಂದ ನಾಪತ್ತೆ ಆಗಿದ್ದ ಅವನ ಹುಡುಕೊಟ್ಟವರಿಗೆ ಬಹುಮಾನವನ್ನು ಪೊಲೀಸ್ ಇಲಾಖೆ ಘೋಷಣೆ ಮಾಡಿತ್ತು. ನಿನ್ನೆ ಡೆಲ್ಲಿಯ ವಿಮಾನ ನಿಲ್ದಾಣದಲ್ಲಿ ಎನ್ಐಎ ಸಿಬ್ಬಂದಿಯವರು ಆ ಅಧಿಕಾರಿಗಳು ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಕೀನ್ಯಾದ ನೈರೋಬಿಯಿಂದ ಅವನು ಬಂದಿದ್ದಾನೆ ಅನ್ನುವಂಥದ್ದು ಕೂಡ ಸುದ್ದಿ ಮಾಧ್ಯಮಗಳಲ್ಲಿ ನಾನು ನೋಡಿದ್ದೇನೆ. ಖಂಡಿತವಾಗೂ ಒಂದು ದೃಷ್ಟಿಯಿಂದ ಅಂಥವ್ರನ್ನ ಈಗಾಗಲೇ ಅರೆಸ್ಟ್ ಆಗಿದ್ದು ಒಳ್ಳೆಯದಾಯಿತು. ಇನ್ನೊಂದು ದೃಷ್ಟಿಯಿಂದ ನಮ್ಮ ಮಲೆನಾಡಿನಲ್ಲಿ ಇಂಥವ್ರು ಹುಟ್ಟುತ್ತಾರೆ, ಇಂಥವ್ರು ಬೆಳೆದಿದ್ದಾರೆ ಅನ್ನುವಂಥದ್ದು ನಮಗೆ ದುಃಖ ಕೊಡುವಂಥ ಸಂಗತಿ. ಒಟ್ಟಾರೆ ಮೇಲೆ ಇಂಥವ್ರ ಬೇರ್ ಮಟ್ಟ ಕೀಳಬೇಕು, ಇಂಥವ್ರ ಮೂಲೋತ್ಪಾಟನೆ ಆಗಬೇಕು. ಇಂಥ ಮಾನಸಿಕತೆ ಈ ರಾಷ್ಟ್ರಕ್ಕೆ ಒಳ್ಳೆಯದಲ್ಲ. ಶಾಂತಿ ಭಂಗ ಮಾಡುವಂಥ, ರಕ್ತ ಹರಿಸುವಂಥ, ಕೊಲೆ ಮಾಡುವಂಥ ಈ ಮಾನಸಿಕತೆ ಇದು ತೊಲಗಬೇಕು. ಜಗತ್ತಿನ ಟೆರರಿಸ್ಟ್ ಜೊತೆಗೆ ಲಿಂಕ್ ಇರ್ತಕ್ಕಂಥ ಇವರ ಮೂಲವನ್ನು ಸೋದಿಸಿ ಅವರಿಗೆ ಶಿಕ್ಷೆ ಆಗಬೇಕು. ಇನ್ಮೇಲೆ ಇಂಥವ್ರು ಹುಟ್ಟಬಾರ್ದು, ಆ ರೀತಿ ಒಂದು ಮೆಸೇಜ್ ಎಲ್ರಿಗೂ ಕೂಡ ಹೋಗಬೇಕು ಅಂತ ಹಾರೈಸ್ತಾರೆ. ಖಂಡಿತ ಖಂಡಿತ, ಯಾಕಂದರೆ ಇಲ್ಲಿ ಮೂಲಭೂತವಾದಿಗಳು ತುಂಬ ಜಾಸ್ತಿ. ಧರ್ಮ ಅಂದರೆ ಕೊಲೆ ಮಾಡೋದು, ಧರ್ಮ ಅಂದರೆ ದೇಶವನ್ನು ವಿಘಟನೆ ಮಾಡೋದು ಅಂತ ಹೇಳಿ ಇವರು ಭಾವಿಸಿದ್ದಾರೆ. ಇಂಥ ಅಯೋಗ್ಯರಿಗೆ ಇಂಥ ತಪ್ಪು ತಿಳುವಳಿಕೆಯಿಂದ ಉನ್ಮತ್ತರಾಗಿ ಮನೋ ಈ ರೀತಿ ಮಾಡುವಂಥ ವ್ಯಕ್ತಿತ್ವಗಳಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಇತ್ತೀಚೆಗೆ ನರೇಂದ್ರ ಮೋದಿಯವರು ಬಂದ ನಂತರ ಎನ್ಐಎ ಟೀಮನ್ನು ಮಾಡಿ ಮೊದಲೆಲ್ಲ ಇಂಥದ್ದು ಸಿಕ್ಕಿದಾಗ ಒಂದು FIR ಕೈ ತೊಳ್ಕೊಳ್ತು, ಈಗಾಗಲ್ಲ ಬೇರೆ ಮಟ್ಟ ಹೋಗ್ತಾ ಇದ್ದಾರೆ. ಯಾರು ಎಲ್ಲೇ ಇದ್ದರೂ ಒಂದು ಸೂಕ್ಷ್ಮತೆ ಸಿಕ್ಕಿದ್ರೂ ಆ ಬೇರನ್ನು ಕೂಡ ಬಿಡೋದಿಲ್ಲ. ಹೀಗಾಗಿ ಇಡೀ ರಾಷ್ಟ್ರದ ಉದ್ಯೋಗಕ್ಕೂ ಕೂಡ ಇದು ಆದಷ್ಟು ಕಮ್ಮಿ ಆಗ್ತಾ ಇದೆ. ಇವರು ಕೊನೆ ಕೊಂಡಿಗಳು ಅಂತ ಕಾಣಿಸ್ತದೆ ಇವ್ರನ್ನ ಕಲ್ಚರ್. ಸರ್, ಈಗ ಮಲೆನಾಡಲ್ಲಿ ಪ್ರತಿದಿನ ಇಲ್ಲ ಒಂದು ಸಿಗಾಕೊಳ್ಳೋದು ಒಳ್ಳೇದು, ಯಾಕೆಂದರೆ ಇವರು ಏನೋ ಕೃತ್ಯ ಮಾಡಿ ನಿಮ್ಗೆ ನೋಡಿದ್ರಲ್ಲ ಬಾವಿ. ನಾವೆಲ್ಲ ಅನ್ನ ಬೇಯಿಸ್ಲಿಕ್ಕೆ ಪ್ರೆಷರ್ ಕುಕ್ಕರು, ತರಕಾರಿ ಬೇಯಿಸ್ಲಿಕ್ಕೆ ಪ್ರೆಷರ್ ಕುಕ್ಕರು ಅಂತ ಭಾವಿಸಿದ್ವಿ. ಅದರಲ್ಲೂ ಕೂಡ ಬಾಂಬ್ ತಯಾರು ಮಾಡ್ಬೋದು ಅಂತೇಳಿ ಹೇಳಿ ನಮ್ಮ ತಾಲೂಕಿನ ಒಬ್ಬ ಯುವಕ ಸಾಬೀತು ಮಾಡಿದ್ದಾನೆ. ಇದು ಇಂಥ ಸೈಂಟಿಸ್ಟ್ಗಳು ಬೇರೆ ದೊಡ್ಡ ದೊಡ್ಡವರಾಗಬೇಕಾಗಿತ್ತು. ಯಾಕೆಂದರೆ ತೀರ್ಥಹಳ್ಳಿನಲ್ಲಿ ಮೊನ್ನೆ ನೀವೆಲ್ಲ ನೋಡಿದ್ರೆ ಸುಬ್ರಹ್ಮಣ್ಯ ಉಡುಪ ಅಂತೇಳಿ ಅಂಕೋಳಿಯ ಒಬ್ಬ ಯುವಕ, ಹಾಗೆಯೇ ನಮ್ಮ ಕೊಡಂದೂರು ಲಿಂಗಪ್ಪ ಅವರ ಮಗಳು ಶಿವಾನಿ ಅಂತೇಳಿ ಹೇಳಿ ಇವರೆಲ್ಲ ವಿಜ್ಞಾನಿಗಳಾಗಿ ಬಹಳ ದೊಡ್ಡ ಸಂಶೋಧನೆಗಳಲ್ಲಿ ತೊಡಗಿಸಿದರು. ಆದರೆ ಇಂಥ ಬುದ್ಧಿವಂತರು ಈ ರೀತಿ ಅಡ್ಡದಾರಿ ಹಿಡಿದಿದ್ದಾರೆ ಅಂತಂದರೆ ಖಂಡಿತವಾಗೂ ಕರಾವಳಿ ಮಲೆನಾಡಿಗೆ ಅವಮಾನ ಆಗುತ್ತೆ. ಮನೆಗಾದರೂ ಕೂಡ ಎನ್ಐಎ ಟೀಮ್ ಮಟ್ಟದನ್ನು ಸರ್ಚ್ ಮಾಡಿರ್ತಕ್ಕಂಥ ನಾನು ಈಗಾಗಲೇ ಹೇಳಿದೆ. ಮಲೆನಾಡು ಅಂದರೆ ಕುವೆಂಪು, ಅನಂತಮೂರ್ತಿ, ಗೋಪಾಲಗೌಡ, ಕಡದಾಳ್ ಮಂಜಪ್ಪ, ಹೀಗೆ ಸಾಲು ಸಾಲು ನಾಡಿಗೆ ದೇಶಕ್ಕೆ ಕೊಡುಗೆ ಕೊಡುವಂಥ ವ್ಯಕ್ತಿತ್ವಗಳು ನಮ್ಮಲ್ಲಿ ಹುಡ್ತಾ ಇದೆ. ಆದರೆ ಈಗ ಇಂಥವರು ಹುಟ್ಟಿದ್ದಾರೆ ಮತ್ತು ಅವರು ಸಾರದ್ವಾರಾಗಿ ನಡೆಸಲಿಕ್ಕೆ ಬಿಟ್ಟಿತ್ತು ಹಿಂದಿನ ಸರ್ಕಾರಗಳು, ಈಗ ಅದನ್ನು ನಡೆಸಲಿಕ್ಕೆ ಆಗೋದಿಲ್ಲ ಅಂಥವ್ರು ಎಲ್ಲಿದ್ದರೂ ಸಿಗಾಕ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.